ನಮಸ್ಕಾರ, ಹೇಗಿದ್ದೀರಾ? ನಾನು ರೀ ನಿಮ್ಮ ಮನೆ ಮಗಳು ಸುಧಾ ಬರ್ಗೂರು. ಜೈಂಕಾರ್ ಮ್ಯೂಸಿಕ್ ಸಂಸ್ಥೆ ಮೂಲಕ ಮತ್ತೆ ನಿಮ್ಮ ಕಿವಿಗಳಿಗೆ, ನಿಮ್ಮ ಮನೆಗೆ, ನಿಮ್ಮ ಮನಸ್ಸುಗಳಿಗೆ ಬರುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ, ಆನಂದಿಸಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಯಾಕೆ ಅಂದರೆ ನಿಮ್ಮನೆ ಮಗಳು ಯಾವತ್ತೂ ಕೂಡ ನನ್ನನ್ನು ಬೆಳೆಸಿರೋರು, ಬೆಳೆಸ್ತಾ ಇರೋರು ನೀವು ಕನ್ನಡ ಬಂಧುಗಳು. ನನ್ನ ಹೃದಯಕ್ಕೆ ತುಂಬ ಹತ್ತಿರ ಆಗಿರೋದು ಅಂದರೆ ಕನ್ನಡ ಭಾಷೆ ರೀ. ಭಾಳ ಸಲ ಜನ ನಂಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಸುಧಾ ಮೇಡಮ್ ನಿಮ್ಮ ಬಾಯಲ್ಲಿ ಕನ್ನಡ ಕೇಳೋಕೆ ಖುಷಿಯಾಗತ್ತೆ ಅಂತ. ನನ್ನ ಬಾಯಲ್ಲಿ ಅಂತಲ್ಲ ರೀ, ಕನ್ನಡ ಭಾಷೆಗೆ ಅಂಥದ್ದೊಂದು ತಾಕತ್ತಿದೆ. ಜಗತ್ತಿನ ಸರ್ವಶ್ರೇಷ್ಠ 20 ಭಾಷೆಗಳು ಅಂತ ಏನು ಗುರುತಿಸಿದಾರಲ್ಲ, ಅದರಲ್ಲಿ ತುಂಬ ಸುಶ್ರಾವ್ಯವಾಗಿ ಕೇಳೋ ಅಂಥ ಒಂದು ಭಾಷೆ ಅಂದರೆ ನಮ್ಮ ಕನ್ನಡ. ಅಂದರೆ ನಾವೆಲ್ಲ ಎಷ್ಟು ಹೆಮ್ಮೆ ಪಡಬೇಕಲ್ವಾ? ಅಷ್ಟೇ ಅಲ್ಲಪ್ಪ, ಅತ್ಯಂತ ಸುಂದರವಾದ ಲಿಪಿಯನ್ನು ಹೊಂದಿರುವಂತಹ ಭಾಷೆ ಅಂತ ಕೂಡ ಕನ್ನಡನ ಕರೀತಾರೆ. ಇಂಥ ಕನ್ನಡ ಕೇಳೋಕ್ಕೆ, ಆಡೋಕ್ಕೆ ಎಷ್ಟೊಂದು ಸೊಗಸು. ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕೆ ಆಗದೇ ಇರೋದು. ಮತ್ತು ಕನ್ನಡ ಭಾಷೆಯ ನಿಜವಾದ ಸೌಂದರ್ಯ ನೀವು ಆರಾಧಿಸಬೇಕು, ಕೇಳಬೇಕು, ಆನಂದಿಸಬೇಕು ಅಂದರೆ ನಮ್ಮ ಅಣ್ಣವ್ರ ಬಾಯಲ್ಲಿರಿ. ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರಷ್ಟು ಸೊಗಸಾಗಿ ಕನ್ನಡವನ್ನು ಮಾತನಾಡ್ತಿದ್ದಂಥ ವ್ಯಕ್ತಿ, ಹಾಡುಗಳನ್ನು ಹಾಡ್ತಾ ಇದ್ದಿದ್ದು, ಆ ಪ್ರತಿ ಪದ ಪ್ರಯೋಗ ಇದೆಯಲ್ಲ, ಅದನ್ನು ಯಾವ ಕನ್ನಡಿಗನೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟೋ ನನ್ನ ಕನ್ನಡ ಗೊತ್ತಿಲ್ಲದೆ ಇರೋ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ, ನಿಮಗೆ ಕನ್ನಡದ ಬಗ್ಗೆ ಪ್ರೀತಿ ಬೆಳೆಸ್ಕೋಬೇಕು ಅಂದರೆ, ಕನ್ನಡ ಭಾಷೆ ಕಲಿಬೇಕು ಅಂದರೆ ಅಣ್ಣವ್ರ ಸಿನಿಮಾ ನೋಡಿ, ಅಣ್ಣವ್ರ ಹಾಡು ಕೇಳಿ ಅಂತ. ಆ ಭಾಷೆಗಂತ ತಾಕತ್ತಿದೆ. ಆದರೆ ಇದೆಲ್ಲ ಆನಂದ ನಾವು ಬೆಂಗಳೂರಿನಲ್ಲಿ ಅಷ್ಟೊಂದು ಅನುಭವಿಸೋಕ್ಕಾಗಲ್ಲ ರೀ. ಯಾಕೆ ಅಂದರೆ ಇಲ್ಲಿ ಸ್ವಲ್ಪ ಕಂಗ್ಲೀಷ್ ಜಾಸ್ತಿ, ಕೆಲವು ಏರಿಯಾಗಳಿದೆ ನಮ್ಗೆ ಗೊತ್ತಾಗಲ್ಲ. ಈ ಕಾರ್ಯಕ್ರಮಕ್ಕೆ ಕರೆದಿರ್ತಾರಲ್ಲ, ಹೋಗಬೇಕಾದ್ರೆ ಎಲ್ಲೋ ರೂಟ್ ಕೇಳಕ್ಕೆ, ಯಾಕೆಂದರೆ ನಾನು GPS ನಂಬ್ಕೊಳ್ಳಲ್ಲ, ನಾಲ್ಗೆ ನಂಬ್ಕೊಂಡಿರೋದು. ಈ ಗೂಗಲ್ಲು ಅಂತಾರೆ, ನಮ್ಮನ್ನು ಗುಗ್ಗು ಮಾಡಿಬಿಡುತ್ತೆ ಕೆಲವು ಸಲ, ಅಲ್ಲೇ ಇರೋ ಜಾಗನ 50 ಸಲ ಸುತ್ತಸುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ, ಕಾರ್ನ ಸ್ಲೋ ಮಾಡಿಬಿಟ್ಟು ಯಾರೋ ಅಲ್ಲಿ ಹೋಗ್ತಿರ್ತಾರಲ್ಲ ಅವ್ರನ್ನ, ಅಣ್ಣ ಇಂಥ ಕಡೆಗೆ ಹೋಗ್ಬೇಕು ಹಂಗೆ, ವಾಟ್ ಬ್ರಾ ಡು ವಾಂಟಿಂಗ್ ಬ್ರಾ ಟೇಕ್ ರೈಟ್ ಟರ್ನ್ ಗೋ ಸ್ಟ್ರೈಟ್ ಓ ಡು ಬ್ರಾ ಯಾಕೆ ಬ್ರಾ ಯು ಫೈಂಡ್ ಸರ್ಕಲ್ ದೇರ್ ಬ್ರಾ. ಅರ್ಥವೇ ಆಗಲ್ಲ ನಮಗೆ ಈ ಮಚ್ಚ ಮಗ ಬ್ರೋ ಇದು ಯಾವುದು ಕೂಡ ನಮ್ಮ ಭಾಷೆಗಳಲ್ಲ. ಅಂದರೆ ನಾವು ಅವತ್ತಿಂದ ಆಡ್ಕೊಂಬಂದ ರೂಢಿ ಭಾಷೆ ಅಲ್ಲ. ಆದರೆ ಇವತ್ತಿನ ನಮ್ಮ ಯುವಜನತೆ ಭಾಷೆಗೊಂದು ಹೊಸದ್ದು ಅವ್ರದ್ದೇ ಆದಂಥ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ, ಅವ್ರದ್ದೇ ಸ್ಟೈಲಲ್ಲಿ ಬಳಸ್ತಾರೆ. ಅಪ್ಪನ ಮಗ ಮಜಾ ಬರ್ತೀಯ ಮಜಾ ಪಾರ್ಟಿ ಮಾಡೋಣ ಅಂತ ಕರೀತಾನೆ. ಏನು ಕಾಲ ಬಂತ್ರಿ ಇದು? ಇದನ್ನೆಲ್ಲ ನಾವು ಕೇಳೂ ಇಲ್ಲ, ಆಡೂ ಇಲ್ಲ. ಬಟ್ ಸ್ಟಿಲ್ ಭಾಷೆ ಇದೆಯಲ್ಲ, ಹೃದಯವನ್ನು ಸೇರಿಸುವಂಥ ಒಂದು ಸಾಧನ ಅನಿಸುತ್ತೆ. ಬಟ್ ಸರಿಯಾಗಿ ಬಳಸ್ಬೇಕಷ್ಟೆ. ನಮ್ಮ ಕರ್ನಾಟಕದ ವಿಶೇಷ ಏನು ಹೇಳಿ, ಒಂದೊಂದು ಕಡೆ ಒಂದೊಂದು ಥರ ಭಾಷೆ ಬಳಸ್ತಾರೆ. ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿ, ಅಲ್ಲಿ ಕನ್ನಡನೇ ಬೇರೆ ಥರ. ಅದೇ ನಮ್ಮ ಮಂಡ್ಯಕ್ಕೆ ಬನ್ನಿ, ಮಂಡ್ಯ ಕನ್ನಡ ಅದ್ರ ಸ್ಟೈಲೇ ಬೇರೆ. ಮಂಡ್ಯ ಅಂದರೆ ಇಂಡಿಯಾ ಅಂತ, ಅವ್ರ ಸ್ಟೈಲೇ ಬೇರೆ. ಇನ್ನು ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಗ್ಬಿಟ್ರಂತೂ ಅವ್ರದ್ದು ಪೂರ್ತಿ ವಿಭಿನ್ನವಾದ ಭಾಷೆ. ಭಾಷೆ ಹೊರಟು ಅಷ್ಟೇ ಹೊರತು ಅತ್ಯಂತ ಹೃದಯದಿಂದ ಪ್ರೀತಿಸೋ ಜನ ಅವರು. ಏ ಬರ್ರಿ ಮೇಡಮರ ನಮ್ಮನೆಯಾಗ ಉಣ್ರಿ, ಉಂಡಿ ತಿನ್ರಿ, ಚಕ್ಲಿ ತಿನ್ರಿ, ನಮ್ಮನೆಯಾಗ ಇರ್ರಿ, ಬುತ್ತಿ ಕಟ್ಕೊಡ್ತೀವ್ರಿ ಅಂತಾರಲ್ಲ, ಆ ಭಾಷೆಯ ಗತ್ತು ಗಮ್ಮತ್ತೇ ಬೇರೆ. ಬಹುಶಃ ಒಂದೊಂದು ಕಡೆ ಹೋದಾಗಲೂ ಒಂದೊಂದು ಥರ ಭಾಷೆ ಬರುತ್ತೆ ಅನಿಸುತ್ತೆ. ನಾನು ಒಬ್ಬ ಹಾಸ್ಯ ಭಾಷಣಕಾರಳಾಗಿ ಬೇರೆ ಬೇರೆ ಊರಿಗೆ ಹೋಗ್ತಾ ಇರೋದ್ರಿಂದ ಬೇರೆ ಬೇರೆ ಭಾಷೆಯನ್ನು ಕೇಳುವಂತಹ ಅವಕಾಶಗಳು ನನ್ನ ಪಾಲಿಗೆ ಸಿಕ್ತು. ಅವರ ಭಾವನೆಗಳೇ ಒಂದೊಂದು ಸಲ ಬೇರೆ ಇರುತ್ತೆ, ಅವ್ರ ಭಾಷೆನೇ ಬೇರೆ ಆಗಿರುತ್ತೆ. ಕೆಲವು ಸಲ ಫೋನ್ ಮಾಡ್ತಾರಲ್ಲ, ಅಯ್ಯೋ ಸಾಕಪ್ಪ ಅನ್ನಿಸ್ಬಿಡುತ್ತೆ. ಮೇಡಮರ ಸುಧಾ ಬರ್ಗೂರವ್ದಿಲ್ರಿ? ಹೌದು, ನಮಸ್ಕಾರ ಹೇಳಿ. ಮೇಡಮರ ಮುಂದಿನ ತಿಂಗಳು 18 ರಾತ್ರಿ 9 ಫ್ರೀಯಾಗಿ ಸಿಗ್ತೀರೇನ್ರಿ? ಅಯ್ಯೋ ಬಡ್ಡಿ ಮಗನೇ, ನಿನಗೆ ಕರೆಯೋ ವಯಸ್ಸು ಇರ್ಬೋದು, ನನಗೆ ಹೂ ಅನ್ನೋ ವಯಸ್ಸು ಅಲ್ಲಪ್ಪ ಅನ್ಕಂಡೆ. ನಾವು ಫ್ರೀಯಾಗಿ ಸಿಗ್ತೀರಾ ಅಂತ ಬೇರೆ ಕೇಳ್ತಾರೆ. ಅಲ್ಲಿ ಭಾವನೆ ಒಂದು ಬಹಳ ನಿಷ್ಕಲ್ಮಶವಾದ ಮನಸ್ಸು. ಪಾಪ ಕಾರ್ಯಕ್ರಮ ಮಾಡಬೇಕು, ನೀವು ಬರ್ತೀರಾ ಅಂತ ಕೇಳಬೇಕು, ಕೇಳೋದ್ರಲ್ಲಿ ಸ್ವಲ್ಪ ಎಡವಟ್ಟು ಅಷ್ಟೇ. ಈ ಥರ ಒಂದೊಂದು ಕಡೆ ಒಂದೊಂದು ಭಾಷೆನ ಕೇಳಿದಾಗ, ನೋಡಿದಾಗ, ಜನ ಮಾತಾಡಿದಾಗ ನನಗೆ ಅನ್ನಿಸ್ತಾ ಇರುತ್ತೆ, ನಮ್ಮ ಭಾಷೆ ಇದೆ ಅಲ್ಲ ಇದು, ಅರ್ಥ ಆದರೆ ಸಾಕು. ಪಾಪ ಕೆಲವರು ಪ್ರಯತ್ನ ಮಾಡ್ತಾರೆ. ನೋಡಿ, ಒಂದು ಗಂಭೀರವಾದ ಒಂದು ಘಟನೆ ಹೇಳಬೇಕು ಅಂದರೆ, ಲಂಡನ್ನಲ್ಲಿ ಅತ್ಯಂತ ಪ್ರಖ್ಯಾತಿ ಪಡೆದಂಥ ಒಂದು ಸರ್ಕಸ್ಸು, ಆ ಸರ್ಕಸ್ಸಿನ ಸ್ಪೆಷಲ್ ಅಟ್ರಾಕ್ಷನ್ನೇ ಒಂದು ಆನೆ, ಭಾರತದಿಂದ ಹೋದಂಥ ಆನೆ ಅದು. ಆ ಆನೆಯ ಶೋ ನೋಡೋಕ್ಕೆ ಇಡೀ ಲಂಡನ್ ನಗರ ಹುಚ್ಚೆದ್ದು ಕುಣಿತಾ ಇತ್ತು. ಒಂದಷ್ಟು ದಿನ ಆಯಿತು, ಆನೆ ನೋಡ್ಕೊಳ್ತಿದ್ದಂತಹ ಮಾವುತ ತೀರ್ ಹೋದ ಕೆಲವು ಒಂದು ಕಾಯಿಲೆಯಿಂದ. ಅದಾದ ಮೇಲೆ ಆನೆ ನಡವಳಿಕೆಯಲ್ಲಿ ಬದಲಾವಣೆ ಆಯ್ತಂತೆ.
ಗಿದ್ದಕ್ಕಿದ್ದಂಗೆ ಹುಚ್ಚುಚ್ಚಾಗಾಡಕ್ಕೆ ಶುರು ಮಾಡ್ತು ಆನೆ. ಬಂದವ್ರ ಮೇಲೆಲ್ಲ ಗೀಳಿಡ್ತಾ ಇತ್ತು, ಅವ್ರನ್ನ ತುಳಿಯೋಕೆ ಹೋಗ್ತಾ ಇತ್ತು, ಸೊಂಡ್ಲಲ್ಲಿ ಅವ್ರನ್ನ ಎತ್ತಿ ಎಸೆಯೋಕೆ ಹೋಗ್ತಾ ಇತ್ತು. ಇಡೀ ಸರ್ಕಸ್ ಮಾಲೀಕನಿಗೆ ತಲೆನೋವಾಗೋಯ್ತು. ಏನಪ್ಪ ಆನೆ ನಡವಳಿಕೆ ಹೀಗಿದೆಯಲ್ಲ. ಒಂದಷ್ಟು ದಿನ ಯೋಚನೆ ಮಾಡಿದ್ರು. ಒಂದು, ಅವ್ರಿಗೆ ಬರ್ತಿದ್ದ ಆದಾಯ ಕಡಿಮೆ ಆಗೋಯ್ತು, ಯಾಕೆಂದರೆ ಆನೆ ಬಹಳ ವಿಚಿತ್ರವಾಗಿ ನಡೆಯೋಕೆ ಶುರು ಮಾಡ್ತು. ಇನ್ನೊಂದು, ಯಾವಾಗ ಈ ಆನೆ ಯಾರನ್ನು ಏನು ಮಾಡುತ್ತಪ್ಪ ಅನ್ನೋ ಆತಂಕ. ಒಂದಷ್ಟು ದಿನ ಯೋಚನೆ ಮಾಡಿದ್ರು ಸರ್ಕಸ್ಸಿನ ಮಾಲೀಕ. ಕೊನೆಗೆ ಸರ್ಕಾರಕ್ಕೊಂದು ಪತ್ರ ಬರೆದ್ರು, ನಮ್ಮ ಕೈಯಲ್ಲಿ ಈ ಆನೆನ ನಿಭಾಯಿಸೋಕ್ಕಾಗ್ತಿಲ್ಲ, ಇದನ್ನು ಗುಂಡಿಟ್ಟು ಕೊಲ್ಲೋದಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ. ಅದು ಆ ವಿಚಾರ ಮಾಧ್ಯಮದಲ್ಲಿ ಬಂತು. ಒಬ್ಬ ವ್ಯಕ್ತಿ ಸೂಟು ಬೂಟು ಹಾಕ್ಕೊಂಡವರು ಆ ಸರ್ಕಸ್ ಕಂಪ್ನಿ ಮಾಲೀಕರ ಹತ್ರ ಬರ್ತಾರಂತೆ. ಬಂದು ಕೇಳಿದ್ರು, ನಾನು ಪತ್ರಿಕೆಯಲ್ಲಿ ಈ ವಿಚಾರವನ್ನು ಓದ್ದೆ, ನಿಮಗೆ ಅಭ್ಯಂತರ ಇಲ್ಲದಿದ್ದರೆ ಸ್ವಲ್ಪ ಹೊತ್ತು ಈ ಆನೆ ಜೊತೆ ನಾನು ಕಾಲ ಕಳಿಬೋದಾ? ಅಯ್ಯೋ ಸಾರ್, ನಿಮ್ಗೇನು ಬುದ್ಧಿ ಇದೆಯಾ ಸಾರ್, ಏನಿಲ್ಲ, ಸೀದಾ ಸೊಂಡ್ಲಲ್ಲಿ ಎತ್ತಿ ಬಿಸಾಕ್ಬಿಡುತ್ತೆ, ಬೇಡ ಅಂದರು. ಇಲ್ಲಪ್ಪ ನಾನು ಟ್ರೈ ಮಾಡ್ತೀನಿ. ಒಳಗೆ ಹೋದರು, ಡೇರೆ ಒಳ ಈ ಕಡೆ ಅಡ್ಡ ಹಾಕಿದ್ದಾರೆ, ಆ ಕಡೆ ಭಾಗದಲ್ಲಿ ಆನೆನ ಕಟ್ಟಾಕಿದ್ರು ಇಷ್ಟು ದಪ್ಪ ಚೈನಲ್ಲಿ. ಈ ವ್ಯಕ್ತಿ ಹೋದರು ಗ್ಯಾರಂಟಿ ಇವನು ಹೆಣ ಆಗೇ ಬರ್ತಾರೆ ಅಂತ ಸರ್ಕಸ್ಸಿನ ಮಾಲೀಕ ಭಾವಿಸ್ದ. ಒಂದೂವರೆ ಗಂಟೆ ಆ ವ್ಯಕ್ತಿ ಹೊರಗಡೆ ಬರಲಿಲ್ಲ. ಆ ನಂತರ ಖುಷಿಯಾಗಿ ಹೊರಗಡೆ ಬಂದರು. ಆಶ್ಚರ್ಯ, ಮಾಲೀಕನಿಗೂ ಆಶ್ಚರ್ಯ, ಅಲ್ಲಿ ಇದ್ದಂಥ ಎಲ್ಲ ಕೆಲಸಗಾರರಿಗೂ ಆಶ್ಚರ್ಯ. ಅವ್ರು ಕೇಳಿದ್ರು, ಏನಾಯಿತು ಆನೆ ನಿಮಗೇನು ತೊಂದರೆ ಮಾಡಲಿಲ್ವಾ? ಇಲ್ಲ, ಯಾವ ಪ್ರಾಣಿನೂ ಅಷ್ಟೇ ಮನುಷ್ಯನಿಗೆ ತೊಂದರೆ ಮಾಡೋದಿಲ್ಲ. ನೋಡಿ, ಮನುಷ್ಯ ಪ್ರಾಣಿಗಳನ್ನು ನೋಡಿ ಕಲಿಬೇಕಾಗಿದ್ದು ಭಾಳ ಇದೆ, ಆದರೆ ಪ್ರಾಣಿಗಳು ಮನುಷ್ಯನ ನೋಡಿ ಕಲಿಬೇಕಾಗಿದ್ದು ಒಂದೇ, ನಾವು ಇವನ ಥರ ಸ್ವಾರ್ಥಿ ಆಗಬಾರ್ದು ಅಂತ. ಅದೆಲ್ಲ ಇರಲಿ ಸರ್, ಆ ಆನೆ ನಿಮಗೇನು ಕೆಡಕುಂಟು ಮಾಡಲಿಲ್ವಾ ಅಂತ ಕೇಳಿದ್ರು. ಇಲ್ಲ, ಏನೂ ಮಾಡಲಿಲ್ಲ, ಆ ಆನೆಗಾಗಿರೋದು ಒಂದೇ ಸಮಸ್ಯೆಯಪ್ಪ, ಅದರ ಮಾವುತ ತೀರ್ ಹೋಗಿದ್ದಾನೆ. ಇದು ಭಾರತದಿಂದ ನೀವು ತರಿಸಿರುವಂಥ ಆನೆ, ಅದಕ್ಕೆ ಅರ್ಥ ಆಗ್ತಿದ್ದಿದ್ದ ಭಾಷೆ ಹಿಂದಿ ಭಾಷೆ. ಆ ಮಾವುತ ಹಿಂದಿಲಿ ಮಾತಾಡೋನು, ಹಿಂದಿಲಿ ಅದಕ್ಕೊಂದಷ್ಟು ಸಿಗ್ನಲ್ಗಳು ಕೊಡೋನು, ಅದಕ್ಕೆ ಅರ್ಥ ಆಗೋದು. ಈಗ ಇಂಗ್ಲೀಷ್ ಮಾತಾಡುವ ಮಾವುತನನ್ನು ನೀವು ತಂದಿಟ್ಟಿದ್ದೀರಾ, ಭಾಷೆ ಅರ್ಥ ಆಗ್ತಿಲ್ಲ, ಅದಕ್ಕೆ ಆನೆ ಹುಚ್ಚುಚ್ಚಾಗಿ ಆಗ್ತಾ ಇದೆ, ಅದು ತನ್ನ ಹಳೆಯ ಮಾವುತನನ್ನು ಮಿಸ್ ಮಾಡ್ಕೋತಾ ಇದೆ. ಮೊದಲು ನಿಮ್ಮ ಆನೆ ನೋಡ್ಕೊಳ್ಳೋ ಮಾವುತನಿಗೆ ಹಿಂದಿ ಭಾಷೆ ಕಲಿಯೋದಕ್ಕೆ ಹೇಳಿ, ಬೇಕಾದರೆ ನನ್ನ ಹತ್ರ ಕಲಿಸಿ, ನಾನು ಅವನಿಗೆ ಭಾಷೆ ಕಳಿಸ್ಕೊಡ್ತೀನಿ ಅಂದರು. ಸರ್, ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಅಂದ. ಅವರ ವಿಸಿಟಿಂಗ್ ಕಾರ್ಡನ್ನ ಕೊಟ್ಟು ಆತ ಹೊರಟೋದ್ರು. ಆ ಸರ್ಕಸ್ಸಿನ ಮಾಲೀಕ ವಿಸಿಟಿಂಗ್ ಕಾರ್ಡ್ ತೆಗೆದು ನೋಡ್ತಾರೆ, ಅವ್ರ ಹೆಸರು ರುಡ್ಯಾರ್ಡ್ ಕಿಪ್ಲಿಂಗ್ ಅಂತ ಇತ್ತು. ಯಾವ ವ್ಯಕ್ತಿಗೆ ಸಾಹಿತ್ಯಕ್ಕೋಸ್ಕರ ನೊಬೆಲ್ ಪ್ರೈಸ್ ಸಿಕ್ಕಿತ್ತೋ, ಯಾವ ವ್ಯಕ್ತಿ ದಿ ಜಂಗಲ್ ಬುಕ್ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದು ವಿಶ್ವವಿಖ್ಯಾತರಾಗಿದ್ದರೋ ಅವರು ಆ ಸರ್ಕಸ್ಸಿಗೆ ಬಂದಂಥ ವ್ಯಕ್ತಿ. ಕೊನೆಗೆ ಆ ಮಾಲೀಕ ಕೇಳ್ತಾನೆ, ಬಹಳ ಉಪಕಾರ ಆಯಿತು ನೀವು ಕೊಟ್ಟಂಥ ಸಜೆಷನ್ನಿಂದ, ನಿಮಗೆ ನಾನು ಏನು ಫೀಸ್ ಕೊಡಬೇಕು? ಅಪ್ಪ ನನಗೇನು ಫೀಸ್ ಬೇಡ, ದಯವಿಟ್ಟು ಆ ಆನೆಯನ್ನು ಗುಂಡಿಟ್ಟು ಕೊಲ್ಲಬೇಕು ಅಂತ ಮಾಡಿದ್ದೀರಲ್ಲ, ಆ ಯೋಚನೆಯನ್ನು ಕೈಬಿಟ್ಟರೆ ಸಾಕು, ಅದೇ ನನ್ನ ಫೀಸು ಅಂದ್ರಂತೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಬಂಧುಗಳೇ, ತುಂಬ ಸಲ ಭಾಷೆ ಅನ್ನೋದು ಬಹಳಷ್ಟು ನಮ್ಮ ನಿಮ್ಮ ಬದುಕಿನಲ್ಲಿ ಪ್ರಭಾವ ಬೀರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಭಾಷೆಯ ಬಗ್ಗೆ ಅರಿವಿದ್ರೆ ನಮಗಾದ ಆಳ ಏನು ಅನ್ನೋದು ಗೊತ್ತಾಗತ್ತೆ. ನೋಡಿ, ಯಾರೋ ಒಬ್ರು ಬೇಂದ್ರೆ ಅವ್ರ ಹತ್ರ ಬಂದು ಕೇಳ್ತಾರಂತೆ, ಬೇಂದ್ರೆಯವರೇ, ನಿಮ್ಮ ಬಾಯಾಗ ಕನ್ನಡ ಕೇಳೋದು ಎಷ್ಟು ಚಲೋ ಅನ್ನಿಸ್ತೈತ್ರಿ, ಭಾಳ ಚಲೋ ಕನ್ನಡದಾಗ ಬರೀತಿರ್ರಿ ಬೇಂದ್ರೆಯವರೇ ಅಂತ. ಬೇಂದ್ರೆ ಹೇಳಿದ್ರಂತೆ, ತಮ್ಮ ನನ್ನಿಂದ ಭಾಷೆ ಚಲೋ ಆಗಿದ್ದಲ್ಲಪ್ಪ, ಕನ್ನಡ ಭಾಷೆಗೆ ಅಂತ ಒಂದು ಚಲೋ ಸ್ಥಿತಿ ಐತಿ, ಆ ಭಾಷೆನ ಯಾರ ಮಾತಾಡಿದ್ರು ಯಾರ ಬರೆದ್ರು ಅಷ್ಟೇ ಚಲೋ ಕೇಳಿಸ್ತೈತಿ ಅಂತ. ಇದು ಭಾಷೆಗಿರುವಂಥ ಸಾಮರ್ಥ್ಯ. ಇವತ್ತು ಎಲ್ಲ ಬಿಟ್ಟಾಕ್ಬಿಟ್ಟಿದ್ದೇವಪ್ಪ ನಾವು. ನಾನು ನೋಡ್ತೀನಿ ಈ ರೋಡ್ ಬದಿಯಲ್ಲಿ ಪಾನಿಪುರಿ, ಗೋಲ್ಗುಪ್ಪ ಇದೆಲ್ಲ ತಿನ್ನಕ್ಕೆ ನಮ್ಮ ಹೆಣ್ಮಕ್ಳು ಭಯ್ಯ ಅಂತಾರೆ. ಪಾಪ ಅವನಂತೂ ಯೂನಿವರ್ಸಲ್ ಭಯ್ಯ, ವಯಸ್ಸು ಏನೇ ಇರಲಿ ಭಯ್ಯ ಏಕ್ ಪ್ಲೀಟ್ ಪಾನಿಪುರಿ ದೇನಾ ಅಂತ. ನಾವು ಯಾರಿಗೂ ನಮ್ಮ ಭಾಷೆ ಕಲಿಸ್ಕೊಡೋ ಪ್ರಯತ್ನನೇ ಮಾಡಲ್ಲ ಅಲ್ವಾ? ದೊಡ್ಡದಾಗಿ ಕಂಪ್ಲೇಂಟ್ ಮಾಡ್ತೀವಿ ರಾಜ್ಯೋತ್ಸವ ಬಂದಾಗ, ಕನ್ನಡ ಮಾತಾಡಲ್ಲ ಜನ, ಕನ್ನಡದ ಬಗ್ಗೆ ಅರಿವಿಲ್ಲ ಜನಕ್ಕೆ, ಕನ್ನಡದ ಮೇಲೆ ಪ್ರೀತಿ ಇಲ್ಲ. ಹೆಂಗ್ರಿ ಬರಕ್ಕೆ ಸಾಧ್ಯ? ನಾವು ಮೊದಲು ನಮ್ಮ ಭಾಷೆಯನ್ನು ಗೌರವಿಸಿದ್ರೆ, ನಾವು ಮೊದಲು ನಮ್ಮ ಭಾಷೆಯನ್ನು ಪ್ರೀತಿಸಿದ್ರೆ, ನಾವು ಮೊದಲು ನಮ್ಮ ಭಾಷೆಯಲ್ಲಿ ಮಾತಾಡೋ ಪ್ರಯತ್ನ ಮಾಡಿದ್ರೆ ಜನನೂ ಕಲಿತಾರಲ್ವಾ? ನಾವು ಆ ಪ್ರಯತ್ನನೇ ಮಾಡಿದ್ರೆ ಜನಕ್ಕೆ ಹೆಂಗೆ ಬರಕ್ಕೆ ಸಾಧ್ಯ ಹೇಳಿ? ನಾನೊಂದು ಹಳ್ಳಿಗೆ ಹೋಗಿದ್ನಪ್ಪ ಕಾರ್ಯಕ್ರಮಕ್ಕೆ, ಅಲ್ಲಿ ಸ್ಟೇಜಿನ ಮೇಲೆ ಭಾಷಣ ನಡೀತಾ ಇದೆ, ಯಾವ ಉತ್ತರ ಕರ್ನಾಟಕ ಕಡೆ ಯಾರೋ ಒಬ್ಬ ಮೇಡಮರ ಸ್ವಲ್ಪ ನಿಂದರ್ರಿ ಅಂದ. ಏನಂದೆ, ಈ ಕೋಸು 5 ವರ್ಷದ ಹುಡುಗಿನ ಹಿಡ್ಕೊಂಬಂದಿದ್ದಾನೆ, ಈ ಕೋಸು ತಪ್ಪಿಸ್ಕೊಂಡೈತ್ರಿ, ಸ್ವಲ್ಪ ಅನೌನ್ಸ್ ಮಾಡ್ರಿ ಅಂದ. ಆ ಮಗು ಅಳ್ತಾ ಇತ್ತು, ನಂಗೆ ಅಯ್ಯೋ ಅನ್ನಿಸ್ತು. ನಾನು ನನ್ನ ಸೀರೆ ಸೆರಗಿಂದ ಆ ಮಗು ಕಣ್ಣೊರೆಸ್ದೆ, ಆಂಟಿ ಗೊಣ್ಣಿ ಬರಕತ್ತದ, ಗೊಣ್ಣಿನೂ ಒರೆಸ್ರಿ ಅಂತೂ. ಅಯ್ಯೋ ರೇಷ್ಮೆ ಸೀರೆಪ್ಪ,
ನನ್ನ ಮಗಳ ಗೊಣ್ಣೆನೂ ದೇವರಣೆ ನಾನು ಒರೆಸ್ತಾ ಇರಲಿಲ್ಲ, ಆದರೆ ಸ್ಟೇಜಿನ ಮೇಲೆ ಕೇಳ್ಬಿಟ್ಟಿದ್ದೆ ಹುಡುಗಿ ಏನೂ ಮಾಡೋಕ್ಕಾಗಲ್ಲ, ಕೊನೆಗೆ ಅದ್ರ ಗೊಣ್ಣೆನೂ ಒರೆಸ್ದೆ. ಆಮೇಲೆ ನಾ ಮಗು ಹೇಳಿದೆ, ಪುಟ್ಟ ಅಳ್ಬೇಡ, ನಿಮ್ಮ ಅಪ್ಪನ ಹೆಸರು ಹೇಳು, ನಾನು ಸ್ಟೇಜಲ್ಲಿ ಅನೌನ್ಸ್ ಮಾಡ್ತೀನಿ, ನೀ ಎಲ್ಲೇ ಇದ್ರೂ ಅವ್ರು ನಿಮ್ಮಪ್ಪ ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ. ಆಂಟಿ ನನಗೆ ಅಪ್ಪ ಇಲ್ರಿ ಅಂತೂ 5 ವರ್ಷದ ಕೂಸು. ಅಯ್ಯೋ ನನಗೆ ಸಂಕಟ ಆಯ್ತು ಪಾಪ, ಅಪ್ಪ ಇಲ್ವಾ, ಬೇಜಾರು ಮಾಡ್ಕೊಬೇಡ ಪುಟ್ಟ, ನಿಮ್ಮ ಅವ್ವನ ಹೆಸರು ಹೇಳು ಅಂದ್ರೆ ನಿಮ್ಮ ಅಮ್ಮನ ಹೆಸರು ಹೇಳು, ನಾ ಅನೌನ್ಸ್ ಮಾಡ್ತೀನಿ ಅಂದೆ. ಆಂಟಿ ನನಗೆ ಅವ್ವನೂ ಇಲ್ರಿ. ನನ್ನ ಕರುಳು ಚುರ್ರಂತು, 5 ವರ್ಷದ ಕೂಸು, ಪಾಪ ಅಪ್ಪ ಇಲ್ಲ ಅವ್ವ ಇಲ್ಲ. ಅಳಬೇಡ ಕೂಸೆ, ನೀ ಯಾರ ಜೋಡಿ ಈ ಕಾರ್ಯಕ್ರಮಕ್ಕೆ ಬಂದೀಯ ಅಂದ, ನಮ್ಮ ಮಮ್ಮಿ ಡ್ಯಾಡಿ ಜೋಡಿ ಬಂದಿನ್ರಿ. ಅದಕ್ಕೆ ಅಪ್ಪ ಅಮ್ಮನೇ ಮಮ್ಮಿ ಡ್ಯಾಡಿ ಅನ್ನೋದು ಗೊತ್ತಿಲ್ಲ. ಈ ಮಟ್ಟದ ಶಿಕ್ಷಣ ನಮ್ಮ ಮಕ್ಳಿಗೆ ನಾವು ಕೊಡ್ತಾ ಇದ್ದೀವಿ, ಭಾಷೆನೇ ಗೊತ್ತಿಲ್ಲದೆ ಹೋದರೆ ಇನ್ನು ಹೆಂಗ್ರಿ ಉದ್ಧಾರ ಆಗಕ್ಕೆ ಸಾಧ್ಯ? ನಾವು ನಾನಂತೂ ಒಂದು ಅರ್ಥ ಮಾಡ್ಕೊಂಡಿದ್ದೀನಿ ಬಂಧುಗಳೇ, ನನಗೆ ತುಂಬ ಜನ ಹೇಳಿದ್ರು, ಅಯ್ಯೋ ಸುಧಾ ಅವರೇ ನೀವು ಇದೇ ಸ್ಟ್ಯಾಂಡ್ ಅಪ್ ಕಾಮಿಡಿನ ಇಂಗ್ಲೀಷಲ್ಲಿ ಮಾಡ್ರಿ, MNC ಕಂಪ್ನಿಗಳಲ್ಲಿ ಲಕ್ಷ ಲಕ್ಷ ಗಳಿಸ್ಬೋದು ಅಂತ. ನಮ್ಮ ಕಮಿಟ್ಮೆಂಟ್ ನಮ್ಮ ಭಾಷೆಗೆ ರೀ. ನಾವೇನಿದ್ರು ಕನ್ನಡ ತಾಯಿನ ನಂಬ್ಕೊಂಡಿರೋ ಅಂಥವ್ರು, ಕನ್ನಡ ಭಾಷೆ ನಂಬ್ಕೊಂಡಿರೋರು. ಭಾಷೆ ಅಷ್ಟೊಂದು ಸೊಗಸಾಗಿದೆ, ಈ ಸೊಗಸು ಸೊಗಡನ್ ಬಿಟ್ಟು ಇನ್ನೊಂದು ಭಾಷೆಯಲ್ಲಿ ಹಾಸ್ಯ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ನಮಗಿಲ್ಲ. ಸಾಕು, ನನಗೆ ಇದರಲ್ಲ ಐ ಆಮ್ ಹ್ಯಾಪಿ ವಿತ್ ದಿಸ್ ಅಂತ ಹೇಳಿದೆ ನಾನು. ಹಾಗಾಗಿ ಭಾಷೆ ಇದೆಯಲ್ಲ, ಇದು ಮನುಷ್ಯ ಮನುಷ್ಯನನ್ನು ಸೇರಿಸುವಂತಹ ಬಹಳ ದೊಡ್ಡ ಒಂದು ಸಾಧನ ಅಂತ ನನಗನ್ಸುತ್ತೆ. ಭಾಷೆ ಮನುಷ್ಯಂಗೆ ಅರ್ಥ ಆಗಬೇಕು. ಭಾಷೆ ಬಗ್ಗೆ ನಾನು ಯಾಕೆ ಹೇಳಿದೆ ಅಂದರೆ, ನಾನೊಂದ್ಸಲ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ ರೀ, ಆಗ ಅಣ್ಣವ್ರ ಮನೆ ಮುಂದೆ ಪಾಸ್ ಆಗ್ತಾ ಇದ್ದೀವಿ, ಒಳಗಡೆಯಿಂದ ಹೊರಗಡೆ ಪುನೀತ್ ರಾಜ್ಕುಮಾರ್ ಅವ್ರು ಬಂದರು, ಪವರ್ ಸ್ಟಾರ್. ನನಗೆ ಒಂಥರ ನಮ್ಮ ಹುಡುಗ ಫುಲ್ ಖುಷಿಯಾಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟ, ನಾನು ನಮಸ್ಕಾರ ಅಪ್ಪು ಅಂದೆ. ಬಟ್ ಅವರ ನಡವಳಿಕೆ, ಅವ್ರ ಮಾತು ನನಗೆಷ್ಟು ಸಂತೋಷ ಕೊಡ್ತು ಅಂದರೆ, ಓ ಮೇಡಮ್ ನೀವು, ನಾನು ರೇಡಿಯೋದಲ್ಲಿ, ಆಗ ನಂದು ರೇಡಿಯೋ ಶೋ ಬರ್ತಾ ಇತ್ತು, ರೇಡಿಯೋದಲ್ಲಿ ನಿಮ್ಮ ಶೋ ಕೇಳ್ತೀನಿ, ನಾನು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಮೇಡಮ್, ತುಂಬ ಖುಷಿಯಾಗತ್ತೆ, ಬನ್ನಿ ಮನೆಯೊಳಗೆ ಅಂದರು. ನನಗೆಷ್ಟು ಆನಂದ ಆಯಿತು ಅಂದರೆ, ಯಾಕಂದರೆ ಅವರೆಲ್ಲ ಒಂದು ವ್ಯಕ್ತಿಗಳಲ್ಲ, ಅಣ್ಣವರು ಆ ಮನೆ ಅಂದರೆ ನಮಗೊಂಥರ ದೇವಸ್ಥಾನ ಇದ್ದಾಗೆ, ಅಂಥ ವ್ಯಕ್ತಿ ಬಾಯಲ್ಲಿ ಅದೆಷ್ಟು ಸೌಜನ್ಯಪೂರ್ಣವಾದ ಒಂದು ನಡವಳಿಕೆ, ಎಷ್ಟು ಇವ ಹಂಬಲ್ ಅಂದರೆ, ಅವರು ತುಂಬ ಖುಷಿಯಾಗತ್ತೆ ಮೇಡಮ್ ಕನ್ನಡ ನಿಮ್ಮ ಬಾಯಲ್ಲಿ ಕೇಳೋಕ್ಕೆ, ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂದರು. ನಾನು ಹೇಳಿದೆ, ಅಪ್ಪು ನನಗಿವತ್ತು 1000 ಆನೆ ಬಲ ಬಂತು, ನನ್ನ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ ಅಪ್ಪು, ಅವ್ರು ಪೇಮೆಂಟ್ ಕೊಡ್ದಿದ್ರು ಪರವಾಗಿಲ್ಲ, ನನ್ನ ಪೇಮೆಂಟ್ ಇಲ್ಲೇ ವಸೂಲಿ ಆಯಿತು ಅನ್ಕೋತೀನಿ ಅಂದೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಭಾಷೆ ಬಳಸೋದಿದೆಯಲ್ಲ ಬಹಳ ಮುಖ್ಯ. ನಮ್ಮಲ್ಲಿ ಪಾಪ ಕೆಲವರು ಬಳಸ್ತಾರೆ, ಬಟ್ ಎಡವಟ್ಟು, ಹೆಂಗೆ ಬಳಸಬೇಕು ಯಾವಾಗ ಬಳಸಬೇಕು ಗೊತ್ತಾಗಲ್ಲ, ಉದ್ದೇಶ ಹಂಗಿರಲ್ಲ. ನಾನೊಂದ್ಸಲ ಬೇರೆ ದೇಶಕ್ಕೆ ಹೋಗಿದ್ದೆ ಕಾರ್ಯಕ್ರಮಕ್ಕೆ, ನಮ್ಮ ಮನೆ ಮುಂದೆ ಒಂದಷ್ಟು ಜನ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಕರೆಯೋಕ್ಕೆ. ಇವರೆಲ್ಲ ಹೆಂಗೆ ಅಂದರೆ, ಇವು ಓಡಾಡೋ ಸ್ಕಾರ್ಪಿಯೋ ಕಾರು, ಕೆಪಾಸಿಟಿ 6, ನಿಮಗೆ ಗೊತ್ತು. ಮಿನಿಮಮ್ 16 ಜನ ಬರ್ತಾರೆ, ಯಾಕೆ ಅಂದರೆ ಇವರು ರಾಜಕಾರಣಿಗಳ ಜೊತೆ ಅಣ್ಣನ ಗೆಲ್ಸಿರೋ ಅಂಥ ಒಂದು ಟೀಮ್ ಇರುತ್ತಿದ್ದು, ಅಂದರೆ ಅಣ್ಣಂಗೆ ಜೈ, ಅಣ್ಣಂಗೆ ಓಟ್ ಹಾಕಿ ಹಿಂಗೆಲ್ಲ ಹೇಳಿ ಅಣ್ಣ ಗೆದ್ದು ಕೂಡಲೇ ಈ ಸಫಾರಿ ಹೊಲಿಸ್ಕೊಂಬಿಟ್ಟಿರ್ತಾರೆ. ಆಮೇಲೆ ಅವನು ಪಾಪ ಅಣ್ಣವರು ಸಿಂಪಲ್ ಆಗ್ಬಿಡ್ತಾರೆ ಗೆದ್ದ ಮೇಲೆ, ಯಾಕೆಂದರೆ ಈ ಟಿವಿನವರು ಎಲ್ಲೆಲ್ಲೋ ಕ್ಯಾಮ್ರಾ ಇಡ್ತಾರೆ ಡೇಂಜರು ಅಂತ, ಅವ್ರು ಹಾಕ್ಕೊಂಡಿದ್ದು ಉಂಗ್ರ ಪಂಗ್ರ ಎಲ್ಲ ಬಿಚ್ಚಿಟ್ಟು ಹೆಂಡತಿಗೂ ಹೇಳ್ಬಿಡ್ತಾರೆ, ನೋಡಮ್ಮ ನಾನು ಜನಪ್ರತಿನಿಧಿ, ಇವಾಗ ನೀನು ಸಿಕ್ಕಾಪಟ್ಟೆ ಒಡವೆ ಪಡವೆ ಹಾಕೊಂಡಂಗೆಲ್ಲ ಪಬ್ಲಿಕಲ್ಲಿ ಓಡಾಡಬೇಡ, ಸುಮ್ಮನೆ ರಿಸ್ಕು, ತುಂಬ ಆಸೆ ಆದರೆ ತವ್ರ ಮನೆಯಲ್ಲೋಗಿ ರೂಮ್ ಬಾಗಿಲು ಹಾಕೊಂಡು ಹಾಕೋ ಸಾಕು, ಬಟ್ ಹೊರಗಡೆ ಬಂದರೆ ಸಿಂಪಲ್ ಆಗಿರಬೇಕು. ಹಂಗಾಗ ಅಣ್ಣ ಫುಲ್ ಬಿಳಿ ಬಟ್ಟೆ ಹೊಲಿಸ್ಕೊಂಡು ಸಿಂಪಲ್ ಆಗ್ಬಿಡ್ತಾರೆ. ಅಣ್ಣನ ಎಲೆಕ್ಷನ್ಗೆ ಓಡಾಡುವಾಗ ಇವರೆಲ್ಲ ಹಣ ಕೋಟಿ ಖರ್ಚಾಗಲಣ್ಣ ನಾನಿದ್ದೀನಿ ಅಂತಿರ್ತಾರೆ. ಈ ಬಡಿ ಮಗನ ಜೋಬಲ್ಲಿ 1 ರೂಪಾಯಿ ಇರಲ್ಲ, ಆದರೂ ಲಂಗೋಟಿನೇ ಇದೆಯೋ ಇಲ್ಲ ಕೋಟಿ ಬಗ್ಗೆ ಮಾತಾಡ್ತಿರ್ತಾನೆ ಅಂದ್ರೆ ಆ ಥರದ ಒಂದು ಕಾನ್ಫಿಡೆನ್ಸ್ ಕೊಡೋದು. ಅಣ್ಣ ಅಂತೂ ಗೆದ್ರು, ಇವರು ಆ ಅಣ್ಣ ಗೆಲ್ಲೋ ಮುಂಚೆ ಹೋಗಿ ಅಕ್ಕ ನಮ್ಮ ಅಣ್ಣನ ಮರಿಬೇಡಕ್ಕ, ಅವಳಿಗೆ ಒರಿಜಿನಲ್ ಅಣ್ಣನೇ ನಾಕ್ತಾ ಇರಲ್ಲ, ಇವ್ರು ನಮ್ಮ ಅಣ್ಣನ ಮರಿಬೇಡಕ್ಕ ಅಂತಿರ್ತಾರೆ. ಸಾರ್ ನಮ್ಮ ಅಣ್ಣಂಗೆ ಸಾರ್ ಓಟ್ ಹಾಕಿ ಸಾರ್ ಅಂತಿರ್ತಾರೆ. ಈ ರೇಂಜಿಗೆ ಇದ್ದವರು ಅಣ್ಣ ಗೆದ್ದು ಕೂಡಲೇ ಇವ್ರ ಕಾಸ್ಟ್ಯೂಮ್ ಚೇಂಜ್, ಇವ್ರ ವೆಹಿಕಲ್ ಚೇಂಜ್, ಇವ್ರ ಸ್ಟೈಲೇ ಚೇಂಜು. ಯಾರು ಇಷ್ಟು ತಪ್ಪ ಹುಲಿ ಉಗ್ರು ಚೈನ್ಗಳು ಹಾಕೋತಾರೆ, ಉಂಗ್ರಗಳು ಹಾಕೋತಾರೆ, 2 ಗುಂಡಿ ಬಿಚ್ಕೋತಾರೆ, ಹುಲಿ ಉಗ್ರು ಕಾಣಬೇಕಲ್ಲ ಅದಕ್ಕೆ. ಹಿಂಗೆಲ್ಲ ಹಾಕ್ಕೊಂಡು ರೆಡಿಯಾಗಿ ಪುಣ್ಯಾತ್ಮರು ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದಾರೆ. ನಮ್ಮ ಯಜಮಾನರು ನಿಮಗೆಲ್ಲ ಗೊತ್ತು, ಹೇಳಿ ಕೇಳಿ ಕನ್ನಡ ಮೇಷ್ಟ್ರು, ಅಂದರೆ ಗ್ಲ್ಯಾಮರ್ ಏನಾದರೂ ಆಗಲಿ ಗ್ರಾಮರ್ ಮುಖ್ಯ ಇವರಿಗೆ. ಇಂಥ ಮೇಷ್ಟ್ರು ಮನೆ ಮುಂದೆ ಬಂದು 16 ಜನ ಇಳಿದ್ರು. ನಮ್ಮ ಯಜಮಾನರು ಎದೆ ಹೊಡ್ಕೊಳ್ಳೋಕ್ಕೆ ಶುರುವಾಗೋಯ್ತು. ಅಯ್ಯೋ ಬಡ್ಕತ್ತೀನಿ ನನ್ನ ಹೆಂಡತಿಗೆ, ಸಿಕ್ಕ ಸಿಕ್ಕಲ್ಲಿ ಮೈಕ್ ಹಿಡ್ಕೊಂಡು ಭಾಷಣ ಹೊಡಿತಾಳೆ, ಮನೆ ತಂಗ ಹೊಡೆಯೋಕೆ ಬಂದುಬಿಟ್ರ. ಬಟ್ ಒಂದು ಸಣ್ಣ ಕಾನ್ಫಿಡೆನ್ಸ್, ಹೆಂಡತಿ ಊರಲ್ಲಲ್ಲ ದೇಶದಲ್ಲೇ ಇಲ್ವಲ್ಲ, ಸಾರ್ ಎಲ್ಲೇ ಮೇಡಮ್ ಅವ್ರು ಇಲ್ವಾ? ಇಲ್ರಪ್ಪ, ಮೇಡಮ್ಮು ಪ್ರೋಗ್ರಾಮ್ಗೆ ಫಾರಿನ್ಗೆ ಹೋಗಿದ್ದಾರೆ. ನಡೀರಿ ಒಳಿಕೆ, ನಮ್ಮ ಯಜಮಾನರು ಕರೀಲಿಲ್ಲ, ಆ 16 ಹುಲಿ ಉಗ್ರುಗಳು ಅವ್ರನ್ನೇ ಒಳಗೆ ಕರ್ಕೊಂಡ್ಬಂದ್ರು. ಕುಂತ್ಕಳಿ, ನನ್ನ ಗಂಡ ಕೂರಿಸ್ಲಿಲ್ಲ, ಅವರೇ ಇವ್ರನ್ನ ಕೂರಿಸಿದ್ರು. ಆಮೇಲೆ ಒಂದು ಹುಲಿ ಉಗ್ರು ಬಾಯ್ಬಿಟ್ಟ, ಏನಿಲ್ಲ ಸಾರ್, ನಮ್ಮ ಸಾಹೇಬ್ರು MLA ಸಾಹೇಬ್ರದ್ದು ಮುಂದಿನ ತಿಂಗಳು 28 ಹುಡ್ದಬ್ಬ, ನಿಮ್ಮ ಹೆಂಡ್ರನ್ನ ಶಾನೆ ಮೆಚ್ಕೊಂಬಿಟ್ಟವ್ರೆ, ಹೆಂಗಾರು ಮಾಡಿ ಬುಕ್ ಮಾಡ್ಕೊಂಬಂದ್ಬಿಡ್ರು ಅಂತ ನಮ್ಮನ್ನು ಕಳಿಸೋರಿ.
ನನ್ನ ಗಂಡನ ಪರಿಸ್ಥಿತಿ ಹೆಂಗಾಗಿರ್ಬೋದು ಯೋಚನೆ ಮಾಡಿ. ನಿಮ್ಮ ಹೆಣತಿನ ಬುಕ್ ಮಾಡ್ತೀವಿ ಅಂದರೆ ಕನ್ನಡ ಮೇಷ್ಟ್ರ ಹತ್ರ ಬಂದು ನಾಕಾಶಿಕಾಂತ ಉರಿದೋಗ್ಬಿಡ್ತು ನಮ್ಮ ಯಜಮಾನ್ರಿಗೆ, ಫುಲ್ ಬೆವರಕ್ಕೆ ಶುರುವಾಗೋಯ್ತು. ಅಷ್ಟೊತ್ತಿಗೆ ಪಕ್ಕದಲ್ಲಿ ಇನ್ನೊಂದು ಉಳಿ ಉಗ್ರು ಕೊಟ್ಟಿದ್ದ, ಇವನ್ ಸುಮ್ಮನೆ ಇರ್ಬೇಕೋ ಬೇಡವಾ ಸರ್, ಅಣ್ಣಂಗೆ ನಾನು ಬಲಗೈ ಬಂಟ ಸರ್, ನಂಗೆ ಪರ್ಸ್ನಲ್ ಆಗಿ ಕರೆದು ಅಣ್ಣ ಹೇಳೋರೆ ಸರ್, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತೆ, ನಿಮ್ಮ ಹೆಂಡ್ರೆ ಬೇಕಂತ. ಯಜಮಾನ್ರ ಫುಲ್ ರಾಂಗ್ ರಾಂಗ್ ಆಗೋದ್ರು, ಆದರೆ ಪಾಪ 16 ಹುಲಿ ಹೋಗ್ರನ್ನ ಎದುರಿಸೋಕ್ಕಾಗಲ್ಲ, ಇವ್ರ ಮೇಷ್ಟ್ರು ಅವ್ರ ಮಿನಿಸ್ಟ್ರು ಕಡೆಯವರಲ್ವಾ. ಒಳಗೆ ಬಂದು ನನಗೆ ಫೋನ್ ಮಾಡಿದ್ರು, ನಾನು ಆಗ ಹೇಳಿದೆ, ರೀ ಅವ್ರ ಭಾಷೆ ಎಡವಟ್ಟು ಅಷ್ಟೇ ರೀ, ಭಾವನೆಗಳು ನಿಷ್ಕಲ್ಮಶವಾಗಿದೆ. ಪಾಪ ಸುಧಾ ಬರ್ಗುರ್ನ ಮನೆ ಮಗಳು ಅಂತ ಬೆಳೆಸಿರೋ ಜನ ಅವರು, ಅವರು ಕೆಟ್ಟ ಅರ್ಥದಲ್ಲಿ ಕರೀತಾ ಇಲ್ಲ, ಕಾರ್ಯಕ್ರಮ ಬೇಕು ಅಂತಿದ್ದಾರೆ, ಬಂದವ್ರನ್ನ ಬಿಡಬೇಡಿ, ಅಡ್ವಾನ್ಸ್ ತಗೊಂಡೆ ಕಳಿಸಿ ಆಚೆಗೆ ಅಂದೆ. ಯಾಕೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿದೆ ಅಂದರೆ, ಬಂಧುಗಳೇ ಭಾಷೆಗಂತದ್ದೊಂದು ತಾಕತ್ತಿದೆ. ಇನ್ನು ನೀವು ನೋಡಿ ನಮ್ಮ ಮಂಗಳೂರು ಕಡೆಯವರು ಭಾಷೆ ಇದೆಲ್ಲ ಭಾಳ ಸೊಗಸು, ಅವ್ರು ನಮ್ಮಂಗೆ ಇಷ್ಟುದ್ದ ದೀರ್ಘವಾಗಿ ಮಾತಾಡಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಭಾಳ ಇಷ್ಟ ಆ ಕಡೆ ಹೋದಾಗ, ವಯ್ ನಿಮ್ಮ ಕಾರ್ಯಕ್ರಮ ಲಾಯಕ್ಕಿತ್ತು ಅಂತಾರೆ. ನಮಗೆ ಹಂಗಂದ್ರೆ ಸಾಕು, ನಮಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಸಿಕ್ಕಷ್ಟು ಖುಷಿಯಾಗುತ್ತೆ. ಯಾಕಂದರೆ ಇಲ್ಲಿ ಇಷ್ಟುದ್ದ ಹೇಳೋದನ್ನ ಅವ್ರು ಅಷ್ಟೇ ಹೇಳೋದು, ನಿಮ್ಮ ಕಾರ್ಯಕ್ರಮ ಲಾಯಕ್ಕಿತ್ತು. ನಾವು ಒಂದ್ಸಲ ಮೂಡುಬಿದ್ರೆ ಹತ್ರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅವ್ರು ಯಾರೋ ಒಬ್ರು ಬಂದರು, ವಯ್ ನಿಮ್ಮದು ಬರೀ ಮಾತ, ಆಟ ಯಾವಾಗ ಸ್ಟಾರ್ಟು ಅಂದರು. ಅಂದ್ರೆ ಅವ್ರಿಗೆ ಯಕ್ಷಗಾನ ಆಡಬೇಕು, ಆವಾಗಲೇ ನಿಜವಾದ ಪ್ರೋಗ್ರಾಮು ಅಂತ. ಇವಳೇನು ಬರೀ ಭಾಷಣ ಹೊಡಿತಾಳೆ ಅಂತ. ಮತ್ತು ಅವ್ರಿಗೆ ಬಹಳ ಬೈಗಳುಗಳು ಬರಲ್ಲ ನೋಡಿ. ನೀವು ಮಂಗಳೂರು ಕಡೆಯವ್ರು ಯಾರು ಫ್ರೆಂಡ್ಸ್ ಇದ್ರೆ ಸುಮ್ಮನೆ ಮಾತಾಡಿಸಿ, ಪಾಪ ಅವ್ರಿಗೆ ಜೋರಾಗೆಲ್ಲ ಬೈಯಕ್ಕೆ ಬರಲ್ಲ. ನಾ ಅವನಿಗೆ ಕಂಡಬಟ್ಟೆ ಅಂದ್ಬಿಟ್ಟೆ ಮಾರಾಯ, ಕಂಡಬಟ್ಟೆ ಅಂದ್ಯಾ, ಏನಂದೆ ಮಾರಾಯ, ನಮ್ಗೆ ಯಾರಾದರೂ ಬೈದ್ರು ಹೊಡೆದ್ರು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಫ್ರೀ ಚಾನಲ್ ಅಲ್ವಾ, ಖುಷಿ ನಮಗೆ. ಹೌದಾ, ಏನು ಬೈದೆ ನೀನು? ಸರಿ ಬೈದದ್ದು ನಾನು. ಅದೇ ಮಾರಾಯ, ಏನು ಬೈದ, ಎಂಥದ್ದು ನಿನ್ನದು, ಮಂಡೆ ಬಿಸಿ ಮಾಡಬೇಡ, ಎಂಥ ನಿನ್ನದು ಪಿರಿ ಪಿರಿ ಮಾರಾಯ, ಏನದು ಬುರ್ನಾಸು ಅಂದೆ. ಅದು ಒಂದು ಬೈಗುಳಾನೇನ್ರಿ, ಬನ್ರಿ ನಮ್ಮ ಮಂಡ್ಯ ಮಧುರ್ ಕಡೆಗೆ, ವಂಶ ಎಲ್ಲ ಕರೆದು ಬೈತಿರ್ತಾರೆ ನಮ್ಮ ಅಣ್ಣತಮ್ಮದಿಕ್ಕಳು, ಕೇಳಕ್ಕೆ ಒಂಥರ ಮಜಾ ಅನಿಸುತ್ತೆ. ಹಿಂಗಿದೆ ನೋಡಿ ಎಲ್ಲೆಲ್ಲಿ ಭಾಷೆಗಳು. ನಮ್ಮ ಉತ್ತರ ಕರ್ನಾಟಕ ಕಡೆ ಅವ್ರ ಭಾಷೆಯಲ್ಲೇ ನಮಗೆ ಗೊತ್ತೇ ಆಗಲ್ಲ, ಪಾಪ ಅವರಿಗೂ ಗೊತ್ತಾಗಲ್ಲ ಅವ್ರು ಬೈದರು ಅಂತ. ಈ ಕಡೆ ಜನ ಅವನೇನು ನಂಗಂದ್ರು ನನ್ನ ಅಂತಾರೆ. ಭಾಷೆ ಅನ್ನೋದು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಮನುಷ್ಯ ಆಡಿ ರೂಢಿ ಮಾಡಿಕೊಂಡಿರೋವಂಥದ್ದು. ಆದರೆ ಭಾಷೆಗಿಂತ ನನ್ನ ಪ್ರಕಾರ ಭಾವನೆ ಬಹಳ ಮುಖ್ಯ. ಆಮೇಲೆ ಒಬ್ಬನ ಭಾಷೆ ಕೇಳಿದ್ರೆ ನಾವೇನು ಅಂತ ಗುರುತಿಸ್ಬೋದು. ನೋಡಿ, ಒಬ್ಬ ಸನ್ಯಾಸಿ ಕಣ್ಣಿಲ್ಲದ ವ್ಯಕ್ತಿ, ಆತ ಜಪ ಮಾಡ್ತಾ ಕಾಡಲ್ಲಿ ಕೂತಿರ್ತಾನೆ. ಆಗ ಒಬ್ಬ ವ್ಯಕ್ತಿ ಬಂದ ಅವನ ಹತ್ರ, ಏ ಗೊಡ್ ಸನ್ಯಾಸಿ, ಯಾರಾದರೂ ಈ ಕಡೆ ಬಂದ್ರೇನೋ ಅಂತ ಕೇಳ್ದ. ಇಲ್ಲ ಸ್ವಾಮಿ, ಗೊತ್ತಾಗಲಿಲ್ಲ ನನಗೆ, ನಾನು ಯಾರನ್ನೂ ಕಾಣಲಿಲ್ಲ, ನನಗೆ ಕಣ್ಣಿಲ್ಲ ಅಂತ. ಆ ವ್ಯಕ್ತಿ ಹೋದ, ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಬ್ಬ ಬಂದ, ಸನ್ಯಾಸಿ ಯಾರಾದರೂ ಈ ಕಡೆ ಬಂದಿದ್ನ? ಸ್ವಾಮಿ ನಂಗೆ ಗೊತ್ತಿಲ್ಲ, ಆದರೆ ಒಬ್ಬ ವ್ಯಕ್ತಿ ಇದೇ ಪ್ರಶ್ನೆ ಕೇಳ್ಕೊಂಡು ಸ್ವಲ್ಪ ಹೊತ್ತಿನ ಮುಂಚೆ ಬಂದಿದ್ರು. ಇನ್ನೊಂದು ಸ್ವಲ್ಪ ಹೊತ್ತಾಯ್ತು, ಮತ್ತೊಬ್ಬ ವ್ಯಕ್ತಿ ಬಂದರು. ಸನ್ಯಾಸಿಗಳಿಗೆ ನಮಸ್ಕಾರ, ಯಾರಾದರೂ ಈ ಕಡೆ ಒಬ್ಬ ವ್ಯಕ್ತಿ ಓಡೋದ್ನ? ಸ್ವಾಮಿ ಏನೋ ಗೊತ್ತಿಲ್ಲ, ನಾನು ಜಪ ಮಾಡ್ತಿದ್ದೆ, ಆದರೆ ಇಬ್ಬರು ಕೇಳ್ಕೊಂಬಂದಿದ್ರು, ನೀವು ಮೂರನೆಯವರು. ಕೊನೆಗೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಒಬ್ಬ ವ್ಯಕ್ತಿ ಬಂದರು, ಸನ್ಯಾಸಿಗಳೇ ಮಹಾತ್ಮರೇ ನಮಸ್ಕಾರ, ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು, ನಿಮ್ಮ ಆಶೀರ್ವಾದ ನನ್ನ ತಲೆ ಮೇಲಿರಲಿ, ಇಲ್ಲಿ ಈ ಕಡೆ ಯಾರಾದರೂ ಒಬ್ಬ ವ್ಯಕ್ತಿ ಓಡ್ಬನ್ನ, ಅವನ ಬಗ್ಗೆ ನೀವು ಸುಳಿವು ಕೊಟ್ಟರೆ ನಮಗೆ ಸಹಾಯ ಆಗುತ್ತೆ. ಮಹಾರಾಜರಿಗೆ ಒಳ್ಳೆಯದಾಗಲಿ ಶುಭವಾಗಲಿ. ಇದೇ ಪ್ರಶ್ನೆ ಕೇಳಿಕೊಂಡು ಒಬ್ಬ ಸೈನಿಕ, ಒಬ್ಬ ಸೇನಾಧಿಕಾರಿ ಮತ್ತು ಒಬ್ಬ ಮಂತ್ರಿ ಬಂದಿದ್ದರು, ಈಗ ತಾವು ಮಹಾರಾಜರೇ ಬಂದಿದ್ದೀರಾ. ರಾಜನ ಆಶ್ಚರ್ಯ, ಅಲ್ಲ ಸ್ವಾಮೀಜಿ ನಿಮ್ಮ ಕಣ್ಣಿಲ್ಲ ಅಂತಿದ್ದೀರಾ, ಕಣ್ಣೇ ಕಾಣಲ್ಲ ಅಂದಮೇಲೆ ಹೇಗೆ ನಿಮಗೆ ಸನ್ಯಾಸಿ ಬಂದಿ, ಸೈನಿಕ ಬಂದಿದ್ದ, ಆನಂತರ ಸೇನಾಧಿಪತಿ ಬಂದಿದ್ದರು, ಮಂತ್ರಿ ಬಂದಿದ್ದರು ಅಂತ ಗೊತ್ತಾಯಿತು. ಆಗ ಸನ್ಯಾಸಿಗಳು ಹೇಳಿದರು, ಭಾಷೆಯಿಂದ ಪ್ರಭು, ಮೊದಲು ಬಂದ ವ್ಯಕ್ತಿ ನನ್ನನ್ನು ಗೊಡ್ಡು ಸನ್ಯಾಸಿ ಅಂತ ಮಾತಾಡ್ದ, ಆನಂತರದವರು ಮತ್ತು ನೀವು, ನೀವು ಮಾತಾಡಿದ ಭಾಷೆಯಲ್ಲೇ ಒಂದು ದೇಶವನ್ನು ನಡೆಸೋ ರಾಜನಿಗಿರುವ ಸಂಸ್ಕಾರ ಏನು ಅನ್ನೋದು ಅರ್ಥ ಆಯಿತು. ಇದಕ್ಕೇನು ದಿವ್ಯ ದೃಷ್ಟಿ ಬೇಕಾಗಿಲ್ಲ, ನಿಮ್ಮ ಭಾಷೆಯೇ ನಿಮ್ಮ ಸ್ಥಾನಮಾನವನ್ನು ನಿಮ್ಮ ನಡವಳಿಕೆಯನ್ನು ತೋರಿಸ್ತು ಅನು. ಬಹುಶಃ ನಮಗೂ ಇದೇ ಪಾಠ. ನಮ್ಮ ಜೊತೆಗೆ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ, ನಮ್ಮ ಕೈ ಕೆಳಗೆ ಕೆಲಸ ಮಾಡ್ತಿರ್ಬೋದು, ನಾವು ಅಂಥವ್ರನ್ನ ಯಾವ ಭಾಷೆಯಲ್ಲಿ ಮಾತನಾಡಿಸ್ತೀವಿ, ಎಷ್ಟು ಗೌರವ ಕೊಡ್ತೀವಿ, ಯಾಕಂದರೆ ಗೌರವ ಮತ್ತು ಪ್ರೀತಿ ಅಭಿಮಾನ ಅನ್ನೋದು ಕೊಟ್ಟು ತೆಗೆದುಕೊಳ್ಳುವಂಥದ್ದು, ತೆಗೆದುಕೊಂಡು ಕೊಡೋದಲ್ಲ, ಇಟ್ ಈಸ್ ಗಿವ್ ಆ್ಯಂಡ್ ಟೇಕ್ ಅಂತಾರೆ. ಹಾಗೆ ನಾವು ನಮ್ಮ ಜೊತೆಗೆ ಕೆಲಸ ಮಾಡೋರನ್ನ, ನಮ್ಮ ಕೈ ಕೆಳಗೆ ಕೆಲಸ ಮಾಡೋರನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ, ಗೌರವದಿಂದ ನಡೆಸ್ಕೊಂಡ್ರೆ, ಅದೇ ಪ್ರೀತಿ, ಅದೇ ಗೌರವ, ಅದೇ ವಿಶ್ವಾಸ, ಅದೇ ನಂಬಿಕೆ ನಮಗೆ ವಾಪಸ್ ಸಿಗುತ್ತೆ. ಹೀಗಾಗಿ ಒಳ್ಳೆ ಭಾಷೆ ಬಳಸೋಣ, ಬಾಂಧವ್ಯನ ಬೆಳೆಸೋಣ, ಮತ್ತು ಹೃದಯದ ನಡುವೆ ಭಾಷೆ ಒಂದು ಒಳ್ಳೆ ಸೇತುವೆ ಆಗುತ್ತೆ ಅನ್ನೋದನ್ನ ಸಮಾಜಕ್ಕೆ ತೋರಿಸ್ಕೊಡೋಣ.
ನನ್ನ ನಿಮ್ಮ ನಡುವೆ ಸೇತುವೆಯಾದವರು ಜಂಕಾರ್ ಮ್ಯೂಸಿಕ್ನವರು. ಈ ಕಾರ್ಯಕ್ರಮನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಕಾಮೆಂಟ್ಸ್ಗೆ ಯಾವಾಗಲೂ ನಿಮ್ಮ ಮನೆ ಮಗಳು ಸುಧಾ ಬರ್ಗೂರ್ ಕಾಯ್ತಿರ್ತಾಳೆ. ಖಂಡಿತ ನೋಡ್ತಿರಲ್ವ, ಫ್ರೆಂಡ್ಸ್ ಜೊತೆಗೂ ನೀವು ಶೇರ್ ಮಾಡ್ಬೋದು. ನಮಸ್ಕಾರ.